ತುಟಿ ಅನ್ನುವಂಥದ್ದು ಬಹಳ ಸೆನ್ಸಿಟಿವ್ ಆಗಿರುವಂತಹ ಒಂದು ಭಾಗ. ಅಲ್ಲಿಯ ಚರ್ಮ ಬಹಳ ತೆಳುವಾಗಿರೋದ್ರಿಂದ ಮತ್ತು ವಾತಾವರಣದಲ್ಲಿ ಆಗುವಂಥ ಸಣ್ಣ ಬದಲಾವಣೆಯೂ ಸಹ ತುಟಿಯ ಬಣ್ಣ ಮತ್ತು ಅದರ ಆಕಾರ ಅಥವಾ ಅದರಲ್ಲಿರುವಂತಹ ಗುಣವನ್ನು ಅದು ಮಾರ್ಪಾಡು ಮಾಡಬಹುದು. ಅತಿಯಾದಂತಹ ಬಿಸಿಲು ಅಥವಾ ನಾವು ಸೇವಿಸುವಂಥ ಆಹಾರ ಇದರ ಮೇಲೆ ಪರಿಣಾಮ ಬೀರಿ ತುಟಿಯ ಬಣ್ಣವನ್ನು ಬದಲಾಯಿಸಿ ಅದನ್ನು ಕಪ್ಪಾಗಿಸಬಹುದು. ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಶ್ರೀಮತಿ ಮಂಜುಳಾ ರಮೇಶ್ ಅವರು ತುಟಿ ಕಪ್ಪಾಗೋದ್ರೆ ಏನು ಮದ್ದನ್ನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಕಪ್ಪಾದಂತಹ ತುಟಿಯನ್ನು ನಾರ್ಮಲೈಸ್ ಮಾಡಿಕೊಳ್ಳೋದು ಹೇಗೆ ಮತ್ತು ಅದಕ್ಕಿರುವಂತಹ ಮದ್ದುಗಳು ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ವಾತಾವರಣದಲ್ಲಿ ಪ್ರದೂಷಣೆ ಇದ್ದಾಗ ಅಥವಾ ದೇಹದಲ್ಲಿ ನೀರಿನಂಶ ಬಹಳ ಕಡಿಮೆ ಆದಾಗ, ದೇಹದಲ್ಲಿ ಪಿತ್ತದ ಅಂಶ ಹೆಚ್ಚಾದಾಗ ತುಟಿ ಕೆಂಪಾಗಿರುವಂಥದ್ದು ಕಪ್ಪು ಅಥವಾ ಬೇರೆ ವಿವರಣಕ್ಕೆ ತಿರುಗಬಹುದು. ಅಲ್ಲದೆ ಡೆಡ್ ಸೆಲ್ಸ್ಗಳು, ಸತ್ತಂತಹ ಸೆಲ್ಗಳು ಅಥವಾ ಟಿಶ್ಯೂಸ್ಗಳು ಅಕ್ಯುಮುಲೇಟ್ ಆದಾಗ ಈ ಚರ್ಮದ ವಿವರಣತೆ ಪ್ರೊಡ್ಯೂಸ್ ಆಗ್ಬೋದು. ಇದಕ್ಕೆ ಹಲವಾರು ಮದ್ದುಗಳನ್ನು ನಾವು ಮಾಡಿದಾಗ ಮಾತ್ರ ಇದು ಪರಿವರ್ತನೆಗೆ ಒಳಗಾಗಬಹುದು. ಮೊದಲನೆಯ ಮದ್ದು ಅಂತ ಹೇಳಿದ್ರೆ ಜೇನುತುಪ್ಪ ಮತ್ತು ಸಕ್ಕರೆ. ಸಕ್ಕರೆ ಒಂದು ಚಮಚವನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಬಿಟ್ಟು ನಾವು ತುಟಿಗೆ ಹಚ್ಚಿ ಅದರಲ್ಲಿ ಸ್ಕ್ರಬ್ ಮಾಡೋದ್ರಿಂದ, ಸ್ವಲ್ಪ ಉಜ್ಜಿ ಅದನ್ನು ಹಾಗೆ ಬಿಡೋದ್ರಿಂದ ಬಣ್ಣ ಬದಲಾಗುತ್ತೆ. ಯಾಕೆಂತ ಹೇಳಿದ್ರೆ ಹನಿಯಲ್ಲಿ ಅಥವಾ ಜೇನುತುಪ್ಪದಲ್ಲಿ ಒಂದು ವಿಶೇಷ ಗುಣ ಇದೆ, ಅದು ಡೆಡ್ ಸೆಲ್ಸನ್ನು ಸ್ಕ್ರಬ್ ಮಾಡಬಹುದು ಮತ್ತು ಅದರಲ್ಲಿ ಸುಕ್ರೋಸ್ ಅಥವಾ ಸಕ್ಕರೆಯ ಅಂಶ ಇರೋದ್ರಿಂದ ತುಟಿಗೆ ಡಿಹೈಡ್ರೇಟ್ ಅಥವಾ ನೀರಿನಂಶ ಕಳೆದೋಗಿರುವ ತುಟಿಗೆ ಒಳ್ಳೆಯ ಪೋಷಕಾಂಶವನ್ನು ಕೊಡುತ್ತೆ. ಸಕ್ಕರೆ ಇರೋದ್ರಿಂದ ತುಟಿಗೆ ನ್ಯೂಟ್ರಿಷನ್ ಕೊಡುತ್ತೆ ಮತ್ತು ತುಟಿಯನ್ನು ಬಹಳಷ್ಟು ಮೃದು ಆಗಿಸುತ್ತೆ ಮತ್ತು ಡೆಡ್ ಸೆಲ್ಸನ್ನು ಸ್ಕ್ರೇಪ್ ಮಾಡಲಿಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಎರಡನೇ ಮನೆಯ ಮದ್ದು ಅಂತ ಹೇಳಿದ್ರೆ ರೋಸ್ ಪೆಟಲ್ಸ್. ಸೊ ಕೆಂಪು ಗುಲಾಬಿಯ ದಳಗಳನ್ನು ಒಂದು 5-6 ದಳಗಳನ್ನು ಹಾಲಿನಲ್ಲಿ, ಒಂದು ಸಣ್ಣ 3-4 ಚಮಚ ಹಾಲಿನಲ್ಲಿ ನಾವು ಇಡೀ ರಾತ್ರಿ ಈ ರೋಸ್ ಪೆಟಲ್ಸ್ನನ್ನು ನೆನೆ ಹಾಕಿ ಮರುದಿನ ಬೆಳಗ್ಗೆ ಈ ರೋಸ್ ಪೆಟಲ್ಸ್ನೆಲ್ಲ ತೆಗೆದು ಅಥವಾ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು, ಹಾಲು ಮತ್ತು ಈ ರೋಸ್ ಪೆಟಲ್ಸಿನ ಪೇಸ್ಟನ್ನು ತುಟಿಗೆ ಹಚ್ಚಿ ಅದರಲ್ಲಿ ಮಸಾಜ್ ಮಾಡೋದ್ರಿಂದ ಸಹ ತುಟಿಯ ಬಣ್ಣ ಬದಲಾಗುತ್ತೆ ಮತ್ತು ಡೆಡ್ ಸೆಲ್ಸು ಕಡಿಮೆ ಆಗುತ್ತೆ. ಅಲ್ಲದೆ ಅದರಲ್ಲಿ ಮೃದು ಮಾಡುವಂತಹ ಗುಣ ಇದೆ. ತುಟಿ ಒರಟಾಗಿರುತ್ತೆ, ನೀರಿನಂಶ ಕಡಿಮೆ ಆದಾಗ ಡ್ರೈ ಆಗಿರುತ್ತೆ. ಸೊ ಹಾಲಿನಲ್ಲಿ ಮೃದು ಗುಣ ಇರೋದ್ರಿಂದ ರೋಸ್ ಪೆಟಲ್ಸ್ ಪಿತ್ತವನ್ನು ಶಮನ ಮಾಡೋದ್ರಿಂದ ತುಟಿಯನ್ನು ಬಹಳ ಕೆಂಪುಗಳಿಸುತ್ತೆ ಮತ್ತು ತುಟಿಯನ್ನು ಮೃದುಗೊಳಿಸುತ್ತೆ. ದೇಹಕ್ಕೆ ಅಥವಾ ತುಟಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ನೀಡಿ ಅದಕ್ಕೆ ಮತ್ತಷ್ಟು ನ್ಯೂಟ್ರಿಷನ್ ಅಥವಾ ಮಾಯಿಶ್ಚರನ್ನು, ತೇವಾಂಶವನ್ನು ಕೊಡೋದ್ರಿಂದ ತುಟಿ ಮತ್ತು ಪ್ರಾಕೃತ ಅವಸ್ಥೆಗೆ ಬರುತ್ತೆ. ಅಲ್ಲದೆ ತುಟಿಗೆ ಪ್ರಾಕೃತವಾಗಿ ಬಣ್ಣವನ್ನು ನೀಡುವಂಥದ್ದು ಅಂದರೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಅರಿಶಿಣ. ಅರಿಶಿಣವನ್ನು ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ತುಟಿಗೆ ಹಚ್ಚೋದ್ರಿಂದ ತುಟಿಯಲ್ಲಿ ಇರುವಂತಹ ಕಪ್ಪು ಕಲೆಗಳು ಅಥವಾ ಡಾರ್ಕಿಶ್ ಪಿಗ್ಮೆಂಟೇಷನು ಬಹಳಷ್ಟು ಕಡಿಮೆ ಆಗುತ್ತೆ. ಆದರೆ 10-15 ನಿಮಿಷಕ್ಕಿಂತ ಹೆಚ್ಚಾಗಿ ಈ ಅರಿಶಿಣ ಅಥವಾ ಹಾಲಿನ ಮಿಶ್ರಣವನ್ನು ತುಟಿಗೆ ಹಚ್ಚಬೇಡಿ. ಯಾಕೆಂತ ಹೇಳಿದರೆ ಅದು ಸಹ ಮತ್ತೆ ಬೇರೆಯ ವಿವರಣವತೆಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ಹಾಗಾಗಿ ಹಾಲು ಮತ್ತು ಅರಿಶಿಣ ಅಥವಾ ನೀರು ಮತ್ತು ಅರಿಶಿಣವನ್ನು ಹಚ್ಚೋದು ಇಂಪಾರ್ಟೆಂಟ್ ರೆಮಿಡಿ ಆಗುತ್ತೆ. ಮತ್ತೊಂದು ನ್ಯಾಚುರಲ್ ಬ್ಲೀಚ್ ಅಥವಾ ನ್ಯಾಚುರಲ್ಲಾಗಿ ಬಣ್ಣವನ್ನು ಕೊಡುವಂಥದ್ದು ಅಂದರೆ ಕೆಂಪಾಗಿರುವಂತಹ ಬೀಟ್ರೂಟ್. ಸೊ ಬೀಟ್ರೂಟನ್ನು ಸೀಳಿ ಅಂದರೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಬರೀ ಆ ತುಂಡನ್ನೇ ನಾವು ತುಟಿಗೆ ಹಚ್ಚೋದ್ರಿಂದ ಅಥವಾ ಸ್ಕ್ರಬ್ ಮಾಡೋದ್ರಿಂದ ಸಹ ನಾವು ತುಟಿಯ ಬಣ್ಣವನ್ನು ಬದಲಾಯಿಸ್ಕೊಳ್ಬೋದು, ಕೆಂಪಾಗಿಸ್ಕೊಳ್ಬೋದು. ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಬೀಟ್ರೂಟಿನ ರಸವನ್ನು ತೆಗೆದು ಅದಕ್ಕೆ ಮತ್ತೆ ಅರಿಶಿಣ ಅಥವಾ ಅದಕ್ಕೆ ಹನಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮತ್ತೆ ಅದನ್ನು ತುಟಿಗೆ ಹಚ್ಚೋದ್ರಿಂದ ಸಹ ತುಟಿಗೆ ಒಳ್ಳೆಯ ಮಾಯಿಶ್ಚರ್ ಮತ್ತು ನ್ಯೂಟ್ರಿಷನು ಸುಲಭವಾಗಿ ಸಿಗುತ್ತೆ. ಅಲ್ಲದೆ ಮತ್ತೊಂದು ಅಂತ ಹೇಳಿದ್ರೆ ಲೆಮನ್ ಮತ್ತು ಶುಗರ್. ಸೊ ಸಕ್ಕರೆಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಚ್ಚೋದ್ರಿಂದ ಸಹ ಕಪ್ಪು ಕಲೆಗಳು ಅಥವಾ ವಿವರಣತೆಗಳು ಕಡಿಮೆ ಆಗುತ್ತೆ. ನಿಂಬೆ ಹಣ್ಣಿನಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಗುಣ ಇರೋದ್ರಿಂದ ಏನೇ ಮೇಲ್ಗಡೆ ಡೆಡ್ ಸೆಲ್ಸ್ ಇದ್ದರೆ ಅದನ್ನು ಈಸಿಯಾಗಿ ತೆಗೆದಾಕತ್ತೆ, ನೀರಿನಂಶವನ್ನು ಒದಗಿಸುತ್ತೆ, ವಿಟಮಿನ್ ಇರೋದ್ರಿಂದ ತುಟಿಗೆ ವಿಟಮಿನನ್ನು ನೀಡುತ್ತೆ ಮತ್ತು ಬಣ್ಣವನ್ನು ಬದಲಾಯಿಸುತ್ತೆ. ಸೊ ಹಾಗಾಗಿ ಒಳ್ಳೆಯ ಪೋಷಕಾಂಶಯುಕ್ತವಾದಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು. ಇದಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ರೆಮಿಡಿ ಅಂತ ಹೇಳಿದ್ರೆ ಮಲಗುವ
ಮಲಗುವಾಗ ಹೊಕ್ಕಳಿಗೆ ಒಂದು ಚಮಚದಷ್ಟು ತುಪ್ಪವನ್ನು ಸವರಿ ಮಲ್ಕೊಳ್ಳೋದ್ರಿಂದ ಸಹ ತುಟಿಯಲ್ಲಿ ಬದಲಾವಣೆ ಆಗಬಹುದು ಅನ್ನುವಂಥ ಉಲ್ಲೇಖ ಇದೆ. ಯಾಕೆಂತ ಹೇಳಿದ್ರೆ ಈ ಕರುಳ ಬಳ್ಳಿ ಅಥವಾ ನಾವೇನು ನಾಭಿ ಅಂತ ಹೇಳ್ತೀವಿ, ಅದೇ ಮೊದಲನೇ ಭಾಗದಿಂದ ಮಗುವಿನಲ್ಲಿ ಎಲ್ಲ ನ್ಯೂಟ್ರಿಷನ್ಗಳು ಸಪ್ಲೈ ಆಗೋದು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ತುಪ್ಪ ಹಚ್ಚೋದ್ರಿಂದ ದೇಹದಲ್ಲಿರುವಂತಹ ಪಿತ್ತದ ಅಂಶವನ್ನು ಕಂಟ್ರೋಲ್ ಮಾಡಿ ದೇಹಕ್ಕೆ, ತುಟಿಗೆ ಅಥವಾ ಇಡೀ ದೇಹಕ್ಕೆ ಇರುವಂತಹ ಪಿತ್ತದ ಇಂಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಬೋದು. ಸೊ ಅಲ್ಲದೆ ತುಟಿ ಕಪ್ಪಾಗಬಾರ್ದು ಅಂತ ಹೇಳಿದರೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಧೂಮಪಾನ ಮಾಡಬಾರ್ದು, ಯಾಕಂತ ಹೇಳಿದರೆ ಸಿಗರೇಟ್ ಸ್ಮೋಕ್ ಮಾಡೋರಿಗೆ ತುಟಿ ಬೇಗ ಬದಲಾವಣೆ ಆಗುತ್ತೆ. ಗುಟ್ಕಾ, ಪಾನ್ ಈ ರೀತಿಯಾಗಿ ಹಾಕುವಾಗ ಸಹ ಅದು ಸುಟ್ಟಂತಹ ಅನುಭವ ಆಗಿ ತುಟಿಯ ಸೂಕ್ಷ್ಮ ಪದರಗಳು ಹಾಳಾಗಿ ಅದು ಬೇರೆ ಬಣ್ಣಕ್ಕೆ ತಿರುಗಬಹುದು. ಸೊ ಹಾಗಾಗಿ ದೇಹಕ್ಕೆ ತಂಪನ್ನು ನೀಡುವಂತಹ ಸೌಮ್ಯ ಗುಣ ಇರುವಂತಹ ಹಾಲು, ಮಜ್ಜಿಗೆ, ಎಳನೀರು, ಜೇನುತುಪ್ಪ, ಸಕ್ಕರೆ ಈ ರೀತಿಯಾದಂತಹ ಅಂಶವನ್ನು ಸೇವನೆ ಮಾಡೋದ್ರಿಂದ, ಸರಿಯಾಗಿ ನೀರನ್ನು ಸೇವನೆ ಮಾಡೋದ್ರಿಂದ ಸಹ ನಮ್ಮ ತುಟಿಯನ್ನು ರಕ್ಷಿಸ್ಕೊಳ್ಬೋದು, ಅದರ ಬಣ್ಣವನ್ನು ಕಾಯ್ದಿರಿಸ್ಕೊಳ್ಬೋದು. ನೋಡಿದ್ರಲ್ಲ, ಹಾಗಾದರೆ ಸಿಂಪಲ್ ಆದಂತಹ ಮನೆಮದ್ದುಗಳಿಂದ ಹೇಗೆ ತುಟಿಯ ಬಣ್ಣವನ್ನು ಪ್ರಾಕೃತ ಅವಸ್ಥೆಗೆ ತರಬಹುದು ಅಂತ. ಸೊ ಮಂಜುಳಾ ರಮೇಶ್ ಅವರು ಕೇಳಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯ ಮೇಲೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.